ನಮಸ್ಕಾರ, ವೆಲ್ಕಮ್ ಟು ಯೋ ಟಿವಿ ಕನ್ನಡ. ನಾಡ ಪ್ರಸಿದ್ಧಿ ದಸರಾ ಹಬ್ಬವು ವಿಶೇಷ ಪೂಜೆ ಹಾಗೂ ವ್ರತಗಳಿಂದ ಕೂಡಿರುತ್ತದೆ. ಈ ಹಬ್ಬದ ಮೊದಲ ಭಾಗವೇ ಘಟಸ್ಥಾಪನೆ ಅಥವಾ ಕಲಶ ಸ್ಥಾಪನೆಯಾಗಿದೆ. ನವರಾತ್ರಿ ಹಬ್ಬವು ಘಟಸ್ಥಾಪನೆ ಅಥವಾ ಕಲಶ ಸ್ಥಾಪನೆಯೊಂದಿಗೆ ಆರಂಭವಾಗುತ್ತದೆ. ಹಾಗಾಗಿ ನವರಾತ್ರಿಯಲ್ಲಿ ಕಲಶ ಸ್ಥಾಪನೆಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ನವರಾತ್ರಿ ಎಂದು ಕಲಶ ಸ್ಥಾಪನೆ ಅಥವಾ ಘಟಸ್ಥಾಪನೆ ಮಾಡುವುದು ಹೇಗೆ, ನವರಾತ್ರಿ ಘಟಸ್ಥಾಪನೆ ಶುಭ ಮುಹೂರ್ತ ಯಾವುದು ಎಂಬುದನ್ನ ತಿಳಿಯಲು ಈ ಸ್ಟೋರಿಯನ್ನ ನೋಡಿ. ಹೌದು, ಪ್ರತಿ ವರ್ಷವೂ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಪ್ರತಿಪಾದ ತಿಥಿಯಿಂದ ಶಕ್ತಿಯ ಆರಾಧನೆ ಪ್ರಾರಂಭವಾಗುತ್ತದೆ. ಘಟಸ್ಥಾಪನೆ ಅಂದ್ರೆ ಕಲಶ ಸ್ಥಾಪನೆ ಹಿಂದೂ ಧರ್ಮದ ಹಬ್ಬಗಳಲ್ಲಿ ವಿಶೇಷ ಮಹತ್ವವನ್ನ ಹೊಂದಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕಲಶವು ದೇವತೆಗಳು, ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳ ವಾಸಸ್ಥಾನವಾಗಿದೆ ಎಂದು ನಂಬಲಾಗಿದೆ. ಕಲಶವನ್ನ ಸಂತೋಷ, ಸಮೃದ್ಧಿ ಮತ್ತು ಮಂಗಳಕರ ಕೆಲಸದ ಸಂಕೇತವೆಂದು ಕೂಡ ಪರಿಗಣಿಸಲಾಗುತ್ತದೆ. ಘಟ ಎಂದರೆ ಕಲಶದಲ್ಲಿ ಇರುವ ಶಕ್ತಿಗಳನ್ನ ಆವಾಹನೆ ಮಾಡುವ ಮೂಲಕ ಅದನ್ನು ಸಕ್ರಿಯಗೊಳಿಸುವುದು. ನವರಾತ್ರಿಯಲ್ಲಿಯೂ ಸಹ ಕಲಶವನ್ನು ಸ್ಥಾಪಿಸುವ ಮೂಲಕ ಎಲ್ಲಾ ಶಕ್ತಿಗಳನ್ನು ಆವಾಹನೆ ಮಾಡಲಾಗುತ್ತದೆ. ಇದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ ಎಂಬ ನಂಬಿಕೆ ಇದೆ. ಹಾಗಾಗಿ ಹಬ್ಬದ ಮೊದಲ ದಿನವೇ ಘಟಸ್ಥಾಪನೆ ಮಾಡಲಾಗುತ್ತೆ. ಇನ್ನು ಘಟಸ್ಥಾಪನೆ ಮಾಡುವ ಬಗ್ಗೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈಗ ಮಾಡಲಾಗುತ್ತದೆ. ಬಾರ್ಲಿಯನ್ನ ಬ್ರಹ್ಮ ಮತ್ತು ಅನ್ನಪೂರ್ಣ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಬಾರ್ಲಿಯನ್ನ ಸೃಷ್ಟಿಯ ಮೊದಲ ಬೆಳೆ ಎಂದು ಪರಿಗಣಿಸಲಾಗುತ್ತದೆ. ಘಟಸ್ಥಾಪನೆಯ ಸಮಯದಲ್ಲಿ ಬಾರ್ಲಿಯನ್ನ ಬಿತ್ತಲಾಗುತ್ತದೆ ಮತ್ತು ನಂತರ ಅವುಗಳನ್ನ ಮೊದಲು ಪೂಜಿಸಲಾಗುತ್ತದೆ. ಬಾರ್ಲಿಯನ್ನ ಬ್ರಹ್ಮದೇವನ ರೂಪವೆಂದು ಪರಿಗಣಿಸಲಾಗುವುದರಿಂದ ಅದನ್ನ ಮೊದಲು ಗೌರವಿಸಲಾಗುತ್ತದೆ. ಇದಕ್ಕಾಗಿ ಅಗಲವಾದ ಬಾಹಿಯ ಮಣ್ಣಿನ ಮಡಕೆಯಲ್ಲಿ ಶುದ್ಧ ಮಣ್ಣಿನ ಪದರವನ್ನ ಹಾಕಿ ಅದರಲ್ಲಿ 7 ಬಗೆಯ ಧಾನ್ಯಗಳನ್ನ ಹಾಕಲಾಗುತ್ತದೆ. ಈ ಮಡಕೆ ಮತ್ತು ಕಲಶವನ್ನ ದುರ್ಗಾದೇವಿಯ ಫೋಟೋದ ಮುಂದೆ ಇಡಲಾಗುತ್ತೆ. ಈ ವೇಳೆ ಕಲಶವನ್ನ ಸ್ಥಾಪಿಸುವಾಗ ಮಂತ್ರವನ್ನ ಪಠಿಸಿ ಎಲ್ಲಾ ದೇವತೆಗಳು ಮತ್ತು ಗ್ರಹಗಳನ್ನ ಪೂಜೆಗೆ ಆವಾಹನೆ ಮಾಡಲಾಗುತ್ತದೆ ಎಂದು ಹೇಳಬಹುದು. ಅಲ್ಲದೆ ಪ್ರತಿ ದಿನವೂ ದುರ್ಗಾದೇವಿಯ 9 ರೂಪವನ್ನ ಪೂಜಿಸಲಾಗುತ್ತದೆ. ದೇವಿಯನ್ನ ಮೆಚ್ಚಿಸಲು ನವರಾತ್ರಿಯಲ್ಲಿ ಪ್ರತಿದಿನ ಪೂಜೆಯಲ್ಲಿ ದೇವಿಗೆ ಇಷ್ಟವಾದ ವಿಶೇಷ ಬಣ್ಣಗಳ ಉಡುಗೆಗಳನ್ನ ಬಳಸಲಾಗುವುದು. ವಿಶೇಷವಾಗಿ ಬೆಳಗಿನ ಜಾವ ಬನ್ನಿ ಮರದ ಬಳಿ ಹೋಗಿ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ಹೆಸರೇ ಹೇಳುವಂತೆ ವಿಜಯದ ಸಂಕೇತವೇ ಬನ್ನಿ ಅಥವಾ ಶಮಿ ವೃಕ್ಷವಾಗಿದೆ. ಹಾಗಾಗಿ ಈ ಪುಣ್ಯತೋಮಯ ದಿನದಂದು ಶಮಿ ವೃಕ್ಷಕ್ಕೆ ಭಕ್ತಿಯಿಂದ ಪೂಜೆ ಮಾಡಿ ಶಮಿ ಪತ್ರೆಗಳನ್ನ ಮನೆಗೆ ತಂದು ತಿಜೋರಿ, ಗಲ್ಲ, ಆಭರಣದ ಪೆಟ್ಟಿಗೆ ಇತ್ಯಾದಿಗಳಲ್ಲಿ ಇಡುವುದರಿಂದ ಧನ ಧಾನ್ಯ ಸಮೃದ್ಧಿಯಾಗುವುದು ಎಂಬ ನಂಬಿಕೆ ಇದೆ. ಹೀಗಾಗಿ ದಸರಾ ಸಂದರ್ಭದಲ್ಲಿ ಬನ್ನಿ ವೃಕ್ಷವನ್ನ ಅತ್ಯಂತ ವಿಶೇಷವಾಗಿ ಪೂಜಿಸಲಾಗುತ್ತದೆ. ಇದೇ ಬನ್ನಿ ವೃಕ್ಷದಲ್ಲಿ ಪಾಂಡವರು ತಮ್ಮ ಆಯುಧಗಳನ್ನ ಬಚ್ಚಿಟ್ಟು ವಿಜಯದಶಮಿಯಂದು ಹೊರತೆಗೆದಿದ್ದರು ಎಂಬ ಪ್ರತೀತಿ ಕೂಡ ಇದೆ. ಒಟ್ಟಾರೆಯಾಗಿ ಮನೆಯಲ್ಲಿ ಘಟಸ್ಥಾಪನೆ ಮಾಡಿದ್ರೆ 9 ದಿನಗಳ ಕಾಲ ನಿತ್ಯವೂ ದೇವಿ ಪೂಜೆಯೊಂದಿಗೆ ಬೆಳಗ್ಗೆ ಮತ್ತು ಸಂಜೆಯ ಆರತಿ ಮಾಡಿ ಮತ್ತು ಭೋಗವನ್ನ ಅರ್ಪಿಸಿದರೆ ಪುಣ್ಯದ ಫಲಗಳು ಲಭಿಸುತ್ತವೆ ಎಂದು ಪುರಾಣಗಳು ಹೇಳುತ್ತವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.